ಹಲೋ ಹಾಯ್ ಫ್ರೆಂಡ್ಸ್, ನಾನು ಕಾವ್ಯ. ಕಾವ್ಯ ಚಾನಲ್ಗೆ ಸ್ವಾಗತ. ನಾನೀಗ ರಾಗಿ ಶಾವಿಗೆ ಹೇಗೆ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ತಮಿಳಲ್ಲಿ ಇಡಿಯಪ್ಪಮ್ ಅಂತಾರೆ. ಇದು ಮಾರ್ನಿಂಗ್ ಹೆಲ್ತಿ ಬ್ರೇಕ್ಫಾಸ್ಟ್, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಸ್ವೀಟ್ ಮಾಡೋದು ತೋರಿಸ್ತೀನಿ, ಇಲ್ಲಿ ಖಾರ ಮಾಡೋದು ತೋರಿಸ್ತೀನಿ. ಸ್ವೀಟ್ ಇಷ್ಟಪಡೋರು ಸ್ವೀಟ್ ಮಾಡ್ಕೊಳ್ಳಿ, ಖಾರ ಇಷ್ಟಪಡೋರು ಖಾರ ಮಾಡ್ಕೊಳ್ಳಿ. ಇದು ತುಂಬ ಈಸಿ ಮಾಡೋದು ಮನೆಯಲ್ಲಿ. ಬೇರೆ ಅಂಗಡಿಲಿ ಸಿಗೋ ಶಾವಿಗೆ ತಂದು ಮಾಡೋ ಸ್ವಲ್ಪ ಕಷ್ಟ ಅನಿಸುತ್ತೆ, ಸ್ವಲ್ಪ ಮೆತ್ತು ಆಗಿಬಿಡುತ್ತೆ. ಇದು ಮಾತ್ರ ತುಂಬ ಚೆನ್ನಾಗಿ ಉದುರುದ್ರಾಗಿ ಚೆನ್ನಾಗಾಗುತ್ತೆ. ನಾನು ಹೇಳೋ ಮೆಥಡಲ್ಲಿ ಮಾಡಿ ನಾನು ಮಾಡೋದು ತೋರ್ಸೋಕ್ಕೆ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಹೆಲ್ತಿ ಟಿಫನ್ಸು ರೆಸಿಪೀಸ್ ನಾನು ಇನ್ನೂ ಮುಂದೆ ಒಳ್ಳೊಳ್ಳೆ ರೆಸಿಪೀಸ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ನಾನಿಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ, 2 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ನೋ ಅದರಲ್ಲೇ ಒಂದು 1/2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೇಬೇಕು ಇದಕ್ಕೆ, ಯಾಕಂದರೆ ನಮಗೆ ಅದು ಶಾವಿಗೆ ಸ್ಟಿಕ್ಕಿ ಆಗಿ ಬರಬೇಕು, ಶಾವಿಗೆ ಏನು ಮೆತ್ತು ಆಗದೆ ಉದುರುದ್ರಾಗಿ ಬರಬೇಕು ಅಂದರೆ ಅಕ್ಕಿ ಹಿಟ್ಟು ಹಾಕ್ಲೇಬೇಕು. ಈಗ ಇದನ್ನು ಒಂದು 5 ನಿಮಿಷ ಗ್ಯಾಸ್ ಮೇಲೆ ಒಲೆ ಮೇಲಿಟ್ಟು ಫ್ರೈ ಮಾಡ್ಕೊಳ್ಳೋಣ ಹಿಟ್ಟನ್ನು. ಹಾಗೆ ಏನು ನೀರು ಏನು ಹಾಕಬೇಡಿ ಇದನ್ನು, ಹಾಗೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಇದಾಗಿದೆ. ಈಗ ಇದಕ್ಕೆ ನಾನು ಬಿಸಿನೀರಿಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡ್ಕೊಳ್ತೀನಿ. ನೀವು ಹಾಗೆ ಡೈರೆಕ್ಟ್ ಒಬ್ಬೊಬ್ಬರು ಹಿಟ್ಟು ಥರ ಮಾಮೂಲಿ ಮುದ್ದೆ ಥರ ಹಸಿನೂ ಹಾಕ್ಕೊಳ್ತಾರೆ, ಆದರೆ ನಮ್ಗೆ ಅದೆಲ್ಲ ಕಷ್ಟ, ಉಂಡೆ ಬಂದುಬಿಡುತ್ತೆ ಅಂದರೆ ಇದು ಬೆಸ್ಟು. ನೀವು ನೀರನ್ನ ಬಿಸಿ ಮಾಡಿ ಆ ಹಿಟ್ಟೊಳಗಡೆ ಹಾಕ್ಕೊಂಡು ಕಲಸ್ಕೊಂಡ್ರೆ ಚೆನ್ನಾಗಾಗುತ್ತೆ ನಮಗೆ ರಾಗಿ ಹಿಟ್ಟು. ನೋಡಿ, ಬಿಸಿ ಇದೆ ಅಂತ ಸ್ವಲ್ಪ ಹೊತ್ತು ನಾನು ಸ್ಪೂನಲ್ಲೇ ಕಲಸ್ಕೋತಾ ಇದ್ದೀನಿ ಹಿಟ್ಟನ್ನ. ನೋಡಿ, ನೀರು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಮೆತ್ತು ಬೇಡ ನಮಗೊಂದು. ಚಕ್ಲಿ ಹಿಟ್ಟು ಎಲ್ಲ ಹಿಟ್ಟನ್ನು ಒತ್ಕೊಳ್ಳೋಕೆ ಚಕ್ಲಿ ಉರುಳಲ್ಲಿ ಆಗೋ ಹದ ಆದರೆ ಸಾಕು. ನಮ್ಮ ಬಿಸಿ ಇದೆ ಅಂತ ಹಾಗೆ ಸ್ಪೂನಲ್ಲೇ ಮಾಡಿದೆ, ಕೈಯಲ್ಲೂ ಮಾಡಿಕೊಂಡ್ರೆ. ನೋಡಿ, ಈಗ ಕೈಯಲ್ಲಿ ಮಾಡ್ಕೊಂಡಿದ್ದೀನಿ, ಈ ಹದ ಆದರೆ ಸಾಕು. ಈಗ ನೋಡಿ, ಈ ಹದ ಚಕ್ಲಿ ಒಳಗಡೆ ಇಟ್ಟು ಮಾಡೋ ಅದಾದರೆ ಸಾಕು. ಇದನ್ನು ಒಂದು 3 ಮಿನಿಟ್ಸ್ ಮುಚ್ಚಿಟ್ಬಿಟ್ಟು ಬಿಟ್ಬಿಡೋಣ. ಒಂದು 3 ಮಿನಿಟ್ಸ್ ಇದು ಸ್ವಲ್ಪ ಊರ್ಲಿ ಇಟ್ಟು. ಈಗ ನೋಡಿ, ಆಯಿತು 3 ಮಿನಿಟ್ಸ್. ಈಗ ನಾನು ಚಕ್ಲಿ ಒಳಗೆ ಫುಲ್ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ನಮ್ಮನೇಲಿ ನನಗೆ ತವ ಇದು ಬೇಯಿಸ್ಕೊಳ್ಳೋಕ್ಕೆ ಇಡಿಯಪ್ಪಮ್ ಮತ್ತು ಶಾವಿಗೆ ಎಲ್ಲ ಬೇಯಿಸ್ಕೊಳ್ಳೋಕ್ಕೆ ಪ್ಲೇಟ್ ಬರುತ್ತೆ ಇಡ್ಲಿ ಪಾತ್ರೆಯಲ್ಲಿ, ಆ ಥರ ಪ್ಲೇಟ್ ನನ್ನ ಹತ್ರ ಇಲ್ಲ. ಅದಕ್ಕೆ ನಾನು ಈ ಥರ ಬಟ್ಲಲ್ಲಿ ಶಾವಿಗೆನ ಒತ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ತೀನಿ ಇಡ್ಲಿ ಪಾತ್ರೆಯಲ್ಲಿಟ್ಟು. ನಿಮ್ಮ ಹತ್ರ ಅದ್ರ ಪ್ಲೇಟ್ ಇದ್ದರೆ ನೀವು ಡೈರೆಕ್ಟ್ ಹಾಗೆ ಪ್ಲೇಟ್ ಮೇಲೆ ಎಣ್ಣೆ ಸವರಿ ಪ್ಲೇಟ್ನಲ್ಲಿ ಹಾಗೆ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಬೋದು. ತುಂಬ ದಪ್ಪ ಎಲ್ಲ ಒತ್ಕೊಳ್ಬೇಡಿ, ಸ್ವಲ್ಪ ತೆಳುವೇ ಇರಲಿ, ನಮಗೆ ಬೇಗ ಬೇಯುತ್ತೆ. ಜಾಸ್ತಿ ದಪ್ಪ ಇದ್ದರೆ ಅದು ಇಟ್ಟು ಬೇಯೋದು ಲೇಟ್ ಆಗುತ್ತೆ. ಇದು ಒಂದು 2-3 ಮಿನಿಟ್ಸ್ಗೆಲ್ಲ ಬೆಂದೋಗ್ಬಿಡುತ್ತೆ. ನೋಡಿ, ಈಗ ಇಲ್ಲಿ ನೀರು ಬಿಸಿಯಾಗಿದೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೆ. ಈಗ ಇದನ್ನು ನಾನು ಇದರೊಳಗಡೆ ಇಟ್ಕೊಂಡು ಬೇಯಿಸ್ಕೊಳ್ತೀನಿ. ನಿಮಗೆ ನೋಡ್ಕೊಳ್ಳಿ, ನಿಮ್ಮ ಮನೇಲಿ ಯಾವ ಥರ ಪಾತ್ರೆ ಇದ್ದರೆ, ಯಾವ ಥರ ಈ ಥರ ಹೋಲ್ಸ್ ಇದ್ದರೆ ಸಾಕು ನಮಗೆ ಸ್ಟೀಮಲ್ಲಿ ಬೇಯಿಸ್ಬೇಕು. ಇಲ್ಲ ನೀವು ಇಡ್ಲಿ ಪಾತ್ರೆಯಲ್ಲೂ ಇಡ್ಲಿ ಹಾಕ್ತಿರಲ್ಲ, ಅದೇ ಪಾತ್ರೆಯಲ್ಲೇ ಈ ಥರ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡು ಬೇಯಿಸ್ಕೊಳ್ಬೋದು. ನಾನು ಇದೇ ಪಾತ್ರೆ ಇದು ತುಂಬ ದೊಡ್ಡದಾಗಿರುತ್ತೆ, ಬೇಗ ಆಗುತ್ತೆ ಅಂತ ನಾನು ಇದನ್ನು ಯೂಸ್ ಮಾಡ್ತೀನಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ನನಗೆ ಒಂದು 3 ಮಿನಿಟ್ಸ್ ಆಗುತ್ತೆ ಅಷ್ಟೇ ಇದು ಬೇಯೋದು, ಯಾಕಂದರೆ ನಾವು ತಿರ್ಗಾ ಒಗ್ಗರಣೆಯಲ್ಲೂ ಬೇಯಿಸ್ಕೊಳ್ತೀವಿ ಇದನ್ನು. ಅದಕ್ಕೆ ನನಗೆ 3 ಮಿನಿಟ್ಸಲ್ಲಿ ಬೆಂದೋಗುತ್ತೆ ಇದು. ನಿಮಗೆ ಮುಟ್ಟು ನೋಡಿದ್ರೂ ಗೊತ್ತಾಗುತ್ತೆ, ಕೈಗೆ ಅಂಟದೇ ಇದ್ದರೆ ಸಾಕು ಇಟ್ಟು. ನೋಡಿ, ಇದಾಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡು ಬಿಡ್ತೀನಿ. ಸ್ವಲ್ಪ ನಾವು ಶಾವಿಗೆ ತಣ್ಣಗಾದ್ಮೇಲೇ ಅದನ್ನು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಬೇಗನೆ ತಣ್ಣಗಾಗುತ್ತೆ. ನೋಡಿ, ನಾನು ಉದುರುದ್ರಾಗಿ ಮಾಡ್ಕೊಳ್ತೀನಿ ಇದನ್ನು. ಸ್ವಲ್ಪ ಸ್ವಲ್ಪನೇ ತೆಗೆದು ಎಲ್ಲ ಶಾವಿಗೆ ಒಟ್ಟಿಗೆ ಮಾಡಿಟ್ಕೊಂಡು ನೀವು ಈ ಥರ ಸ್ವಲ್ಪ ತಣ್ಣಗಾದಮೇಲೆ ಉದುರುದ್ರಾಗಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆಗೆ ಎಣ್ಣೆ ನಾನು ಒಂದು 4 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಈಗ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಈಗ ಇದಕ್ಕೆ ನಾನು ಒಂದು ಒಣಗಿದ ಮೆಣಸಿನ್ಕಾಯಿ, ಒಂದು 5 ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಈಗ ರುಚಿಗೆ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಅಂದರೆ ನಾವು ಶಾವಿಗೆ ಮಾಡುವಾಗ ಕಲಸ್ಕೊಳ್ಳುವಾಗೆ ಹಾಕ್ಕೊಂಡಿದ್ವಿ, ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಈಗ ನೋಡಿ ನಾನು ಶಾವಿಗೆ ಎಲ್ಲ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ, ತಣ್ಣಗಾದಮೇಲೆ ಎಷ್ಟು ಉದುರಾಗಿದೆ ನೋಡಿ. ಈಗ ಇದನ್ನು ಅದರೊಳಗಡೆ ಹಾಕ್ಕೊಂಡು ಬೆರೆಸ್ಕೊಳ್ಳೋಣ ಒಗ್ಗರಣೆಯಲ್ಲಿ. ಈಗ ನೋಡಿ ನಿಧಾನವಾಗಿ ಬೆರೆಸ್ಕೊಳ್ತೀನಿ. ಇದೇನು ಒಡಿಯಲ್ಲ, ಶಾವಿಗೆ ನೀಟಾಗೇ ಇರುತ್ತೆ. ನಿಧಾನವಾಗಿ ನೋಡಿ ಆರಾಮ್ಸೆ ಬೆರೆಸ್ಕೊಂಡ್ರೆ ಆಯ್ತು. ಇದು ನೋಡಿ ಇಷ್ಟೇ, ಇದು ಬೇಗ ಆಗುತ್ತೆ. ಈಗ ಇದನ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಬೆರೆಸ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಆಪ್ಷನಲ್ಲು. ತುಂಬ ಈಸಿ ಆ್ಯಂಡ್ ಬೇಗನೂ ಆಗುತ್ತೆ. ಈಗ ಇಲ್ಲಿ ನಾನು ಸ್ವೀಟ್ ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ವೀಟ್ ಶಾವಿಗೆ ನೋಡಿ, ಅದನ್ನ ಹಾಗೆ ಬೇಯಿಸಿದ ಹಾಗೆ ತೊಗೊಂಡಿದ್ದೀನಿ. ಬಿಸಿ ಇದ್ದಾಗೆ ಮಾಡ್ಕೊಳ್ಳಿ, ಇದು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಇದ್ರ ಮೇಲೆ. ನೀವು ಬೆಲ್ಲ ಇದ್ದರೆ ಬೆಲ್ಲ ಹಾಗೆ ಹಾಕ್ಕೊಳ್ಳಿ, ಇಲ್ಲ ನಾನು ಇಲ್ಲಿ ಬೆಲ್ಲ ಕರಗಿಸಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ಕೊಳ್ತೀನಿ. ನಿಮಗೆ ಬೆಲ್ಲ ಪುಡಿನೂ ಮೇಲೆ ಹಾಕ್ಕೊಳ್ಬೋದು. ನಾನು ಹಾಲು ಇಟ್ಕೊಂಡಿದ್ದೀನಿ, ಹಾಲು ಬೇಕಾದವರು ಬೇಕಾದರೆ ಹಾಗೆ ಹಾಲು ಹಾಕ್ಕೊಂಡು ತಿನ್ಬೋದು, ಇಲ್ಲ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನಮಗೆ ಹಾಲು ಇಷ್ಟ, ಅದಕ್ಕೆ ನಾವು ಹಾಲು ಹಾಕ್ಕೊಂಡು ತಿಂತೀವಿ. ಈ ಎರಡು ಶಾವಿಗೆನೂ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.